ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ರೈತರ ಹಿತವನ್ನು ಕಾಪಾಡಕ್ಕೆ ವಿಫಲರಾಗಿದ್ದಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಭೂತಾನ್ನಿಂದ ಅಡಿಕೆಯನ್ನ ಯಾವುದೇ ಆಮದು ಸುಂಕವನ್ನ ಹೇರದೇನೆ ತರುವ ಮೂಲಕ ದೇಶೀಯ ಅಡಿಕೆ ಬೆಳೆಗಾರರನ್ನ ಕೊಂದು ಹಾಕತಕ್ಕಂತ ಒಂದು ಪ್ರಕ್ರಿಯೆಯಲ್ಲಿ ಮುಂದಾಗಿದೆ. ಮತ್ತೆ ಇದುವರೆಗೂ ಕಾಮರ್ಸ್ ಮಿನಿಸ್ಟ್ರಿ ಇರಲಿ, ಅಗ್ರಿಕಲ್ಚರ್ ಮಿನಿಸ್ಟ್ರಿ ಇರಲಿ, ಫಾರೆಸ್ಟ್ ಮಿನಿಸ್ಟ್ರಿ ಇರಲಿ, ಯಾತಕ್ಕಾಗಿ ಆಮದು ಮಾಡ್ತಾ ಇದ್ದಾರೆ ಅದು ಕೂಡ ಹೇಳ್ತಾ ಇದ್ದಾರೆ. ಇದರಿಂದ ಕೇಂದ್ರ ಸರ್ಕಾರದ ನೀತಿ, ಯಾರು ಉತ್ಕ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ ಗುಜರಾತ್ನಲ್ಲಿ, ಅವರಿಗೆ ಸಹಾಯ ಮಾಡೋ ಉದ್ದೇಶದಿಂದ ಮತ್ತು ದೇಶದ ರೈತರ ಬಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇರುವುದನ್ನು ಖಂಡಿಸಿ ಮಾನ್ಯ ರಾಜ್ಯಪಾಲರಿಗೆ, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಪೃಥ್ವಿ ರೆಡ್ಡಿಯವರು, ನಮ್ಮ ಜ್ಯೇಷ್ಠ ನಾಯಕರಾಗಿರ್ತಕ್ಕಂಥ ಮಾನ್ಯ ಭಾಸ್ಕರ್ ರಾವ್ ಸಾಹೇಬರ ನೇತೃತ್ವದಲ್ಲಿ ಅಡಿಕೆ ಬೆಳೆಗಾರರ ಪರವಾಗಿ ಮತ್ತು ಮಲೆನಾಡಿನ ರೈತರ ಪರವಾಗಿ ಮಾನ್ಯ ರಾಜ್ಯಪಾಲರಿಗೆ ಇವತ್ತು ಮನವಿಯನ್ನು ನಾವು ಕೊಟ್ಟಿದ್ದೇವೆ. ಅವರು ನಮ್ಮ ಮನವಿಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪರಿಗಣನೆಗೆ ತರ್ತೇವೆ ಅಂತ ಹೇಳಿದ್ದಾರೆ. ದುರಂತ ಅಂದರೆ ಕರ್ನಾಟಕದ ಅಡಿಕೆ ಕಾರ್ಯಪಡೆ ಅಧ್ಯಕ್ಷರಾಗಿರ್ತಕ್ಕಂಥ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರು ಕೂಡ ಈ ಅಡಿಕೆಯನ್ನು ಆಮದು ಮಾಡತಕ್ಕಂಥ ಕೇಂದ್ರ ಸರ್ಕಾರದ ನೀತಿಯನ್ನು ಸಮರ್ಥನೆ ಮಾಡಿ ಮಲೆನಾಡಿನ ರೈತರಿಗೆ ಅತ್ಯಂತ ದೊಡ್ಡ ದ್ರೋಹವನ್ನು ಕೂಡ ಎಸಗಿದ್ದಾರೆ ಎಂಬ ವಿಚಾರವನ್ನು ನಾವು ಮೌಖಿಕವಾಗಿ ರಾಜ್ಯಪಾಲರ ಗಮನಕ್ಕೆ ತಂದಿದ್ದೇವೆ. ನಮ್ಮ ಮನವಿಗೆ ಸ್ಪಂದಿಸ್ತಾರೆ ಎಂಬತಕ್ಕಂಥ ಆಶಾವಾದ ನಮಗಿದೆ. ಒಂದು ವೇಳೆ ಸ್ಪಂದನೆ ಮಾಡದೇ ಹೋದರೆ ನಾವು ಶಿವಮೊಗ್ಗ ಕೇಂದ್ರಿತವಾಗಿ ಇದರ ಬಗ್ಗೆ ಬಹಳ ದೊಡ್ಡ ರೈತರ ಹೋರಾಟವನ್ನು ಕೂಡ ನಮ್ಮ ಪಕ್ಷದ ಪರವಾಗಿ ಮಾಡುತ್ತೇವೆ. ಕನ್ನಡಿಗರೆ, ನಾಳೆ ನಮ್ಮದಾಗಲಿ, ಎದ್ದು ನಾಡನುಡಿಸಲಿ ಆಮ್ ಆದ್ಮಿ ಪಕ್ಷ.